ಹೋಗೋದಾದರೆ ಇದು ಕೂಡ ಒಂದು ರೀತಿ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಒಂದು ರೀತಿ ತಿಕ್ಕಾಟಕ್ಕೆ ಕಾರಣ ಆಗಬಹುದಾದಂಥ ಹೇಳಿಕೆ. ಸತೀಶ್ ಜಾರಕಿಹೊಳಿ ಅವರು ಯಾಕೋ ವಿವಾದಗಳ ಮೇಲೆ ವಿವಾದದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಪ್ಲಾನ್ ಮಾಡಿದ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದರು ಬೆಳಗಾವಿಯಲ್ಲಿ. ಇದಕ್ಕೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಚಿವರು, ಪ್ಲಾನ್ ಮಾಡಿದ್ದೇವೆ ಆದರೆ ನಮ್ಮ ಮಷಿನ್ ಹ್ಯಾಕ್ ಮಾಡಿ ಕೇಂದ್ರದವರು ಸ್ಥಗಿತ ಮಾಡಿದ್ದಾರೆ, ಇ ವಿ ಎಂ ರೀತಿಯಲ್ಲಿ ಹ್ಯಾಕ್ ಮಾಡಲಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಪಾರ್ಟ್ಮೆಂಟ್ ಸರ್ವರ್ ಕೂಡ ಹ್ಯಾಕ್ ಮಾಡಲಾಗಿದೆ, ಅದನ್ನು ಸರಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಹಾಗಾಗಿ ತಡವಾಗ್ತಾ ಇದೆ, ಎಷ್ಟೇ ಹ್ಯಾಕ್ ಮಾಡಿದರೂ ನಮ್ಮ ಯೋಜನೆ ಜಾರಿಗೆ ತಂದೇ ತರುತ್ತೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕರ್ನಾಟಕದ ಇನ್ನು ಸರ್ಕಾರಿ ವೆಬ್ಸೈಟ್ಗಳನ್ನು, ಸರ್ಕಾರಿ ಪೋರ್ಟಲ್ ಏನಿದೆ ಅದನ್ನ ಕೇಂದ್ರ ಸರ್ಕಾರ ಹ್ಯಾಕ್ ಮಾಡಿದೆ, ನಮ್ಮ ಸರ್ವರ್ಗಳನ್ನು ಕೇಂದ್ರ ಸರ್ಕಾರ ಹ್ಯಾಕ್ ಮಾಡಿದೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಇದಕ್ಕೆ ಮತ್ತೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರದ ಸರ್ವರ್ ಹ್ಯಾಕ್ ಮಾಡಿದ್ದಾರೆ ಅಂದದಾದರೆ ದೂರನ್ನು ನೀಡಲಿ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಹ್ಯಾಕ್ ಆಗಿದರೆ ಸೈಬರ್ ಕ್ರೈಂ ವಿಭಾಗಕ್ಕೆ ದೂರು ನೀಡಿ ತನಿಖೆ ನಡೆಸಲಿ. ಸತೀಶ್ ಜಾರಕಿಹೊಳಿ ಹೇಳಿಕೆ ಹಾಸ್ಯಾಸ್ಪದವಾಗಿದೆ, ಗ್ಯಾರಂಟಿಗಳನ್ನು ಜಾರಿಗೆ ತರೋದಕ್ಕೆ ಕುಂಟು ನೆಪವನ್ನು ಹೇಳ್ತಾ ಇದ್ದಾರೆ ಅಂತ ತಿರುಗಿಡನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಸರ್ವರ್ ಹ್ಯಾಕ್ ಮಾಡಿದ್ದಾರೆ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದರೆ, ನಾನೇನು ಟೆಕ್ನಿಕಲ್ ಮನುಷ್ಯನಲ್ಲ, ಸಂಬಂಧಪಟ್ಟ ಇಲಾಖೆಯನ್ನು ಕೇಳಿ, ನಾನು ಹಳ್ಳಿಯಿಂದ ವಿಧಾನಸೌಧಕ್ಕೆ ಬಂದವನು, ಏನಾಗಿದೆ ಎಂಬುದು ತಿಳಿದುಕೊಳ್ತೇನೆ ಅನ್ನೋ ಒಂದು ಉತ್ತರವನ್ನು ಕೊಟ್ಟರು. ಒಟ್ಟಿನಲ್ಲಿ ಅಕ್ಕಿ ವಿತರಣೆ ವಿಚಾರವಾಗಿ ಈಗಾಗಲೇ ಕಾನೂನು ಸಲಹೆ ಪಡೆಯುವ ವಿಚಾರವಾಗಿ ಮಾತನಾಡಿದ ಡಿ ಸಿ ಎಂ ಅವರು, ಸಿ ಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೇನೆ, ನಾವು ಆ ಯೋಜನೆಯನ್ನು ಜಾರಿ ಮಾಡೇ ಮಾಡ್ತೇವೆ ಅನ್ನೋ ಒಂದು ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ನೀಡಿದರು. ಒಟ್ಟಿನಲ್ಲಿ ಸರ್ವರ್ ಹ್ಯಾಕ್ ಆಗಿದೆಯಾ ನಿಜಕ್ಕೂ ಕೂಡ? ಈಗಾಗಲೇ ಗೃಹಜ್ಯೋತಿ ಆಗಿರ್ಬೋದು ಅಥವಾ ಈ 2000 ರೂಪಾಯಿ ಕೊಡುವಂಥ ಮನೆ ಒಡೆತಿಗೆ 2000 ರೂಪಾಯಿ ಕೊಡುವಂಥ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ, ಸೊ ಎರಡೂ ಯೋಜನೆಗಳಿಗೆ ಸರ್ವರ್ ಡೌನ್ ಆಗಿದೆ, ಸರ್ವರ್ ಹ್ಯಾಕ್ ಆಗಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಕೇಂದ್ರ ಸರ್ಕಾರ ಇದಕ್ಕೆ ತಿರುಗೇಟು ಕೊಡ್ತಾ ಇದೆ. ಪ್ರತಿಯೊಂದನ್ನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತೆ ರಾಜ್ಯ ಸರ್ಕಾರಕ್ಕೆ. ಸರ್ವರ್ ಹ್ಯಾಕ್ ಆಗಿದರೆ ಪ್ರಹ್ಲಾದ್ ಜೋಶಿ ಹೇಳಿದಂತೆ ಸೈಬರ್ ಕ್ರೈಮ್ ಅವರು ಇದ್ದಾರೆ, ಸಂಬಂಧಪಟ್ಟ ಟೆಕ್ನಿಕಲ್ ವ್ಯಕ್ತಿಗಳು ತುಂಬ ಜನ ಇದ್ದಾರೆ, ಅದ್ರ ವಿಚಾರವಾಗಿ ಅದನ್ನು ವರ್ಕೌಟ್ ಮಾಡ್ಬೋದು, ಸಾರ್ಟ್ಔಟ್ ಮಾಡ್ಬೋದು. ಒಂದು ವೇಳೆ ಕೇಂದ್ರ ಸರ್ಕಾರ ಏನು ಹ್ಯಾಕ್ ಮಾಡಿಸಿದೆ ಅಂದರೆ ಪ್ರೂಫ್ ಕೊಡಿ, ಟೆಕ್ನಿಕಲಾಗಿ ಏನು ಬೇಕೋ ಪ್ರೂಫ್ ಎಲ್ಲ ಕೊಡ್ಬೋದು. ಇವತ್ತು ಸುಮ್ಮನೆ ಮೈಕ್ ಇದೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಎಸ್, ಇನ್ನು ಮುಂದೆ